ಕಲಾವಿದರಾದ ಶಾಂತಿಯ ತೋಟ ಅಂತ ಏನು ನಮ್ಮ ಕರ್ನಾಟಕ ಇದೆ ಅಂತ ನಾವು ಹೇಳ್ತೀವೋ, ನಾವು ನೋಡಬೇಕಾಗಿದ್ರೆ ಇದು ಹೋದ ಒಂದೂವರೆ ಎರಡು ವರ್ಷದಲ್ಲಿ ಯಾವ ಥರ ಅಟ್ಯಾಕ್ ಆಗಿದೆ ಅಂತ ನಾವು ತುಂಬ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ನಮ್ಮ ಒಂದು ನಮ್ಮ ಕರ್ನಾಟಕದ ಒಂದು ಮೂಲ ಏನಿದೆಯೋ ಅದು ಬಹುತ್ವದ ಒಂದು ಮೇನ್ ಇರೋದು, ಬಹುತ್ವದ ಪ್ಲುರಾಲಿಟಿಯ ಒಂದು ಒಂದು ಕಲ್ಚರ್ ಏನಿದೆಯೋ, ಸಂಸ್ಕೃತಿ ಏನಿದೆಯೋ ಅದ್ರ ಮೇಲೆ ದಾಳಿನ ನಾವು ನೋಡ್ತಾ ಇದ್ದೀವಿ. ಈ ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇರಲಿ ಮತ್ತು ರಾಜ್ಯ ಸರ್ಕಾರ ಸ್ಪೆಸಿಫಿಕ್ ಆಗಿ ಯಾವ ಥರ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿರ್ಬೋದು, ದಲಿತರ ಮೇಲಿರ್ಬೋದು, ಮಹಿಳೆಯರ ಮೇಲಿರ್ಬೋದು ಯಾವ ಥರ ಒಂದು ಅಟ್ಯಾಕ್ ಮಾಡ್ತಾ ಇದೆ, ಸಂವಿಧಾನದ ಒಂದು ವ್ಯಾಲ್ಯೂಸ್ ಮೇಲೆ ಹೇಗೆ ಅಟ್ಯಾಕ್ ಮಾಡ್ತಾ ಇದ್ದೇವೆ ಅಂತಲೂ ನಾವು ತುಂಬ ನೋಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಜವಾಬ್ದಾರಿ ಏನಿದೆ ಅಂದರೆ ಒಂದು ಬಹುತ್ವದ ಕಲ್ಚರ್ ಏನಿದೆಯೋ ಆ ಬಹುತ್ವದ ಕಲ್ಚರ್ನ ಸೇಫ್ಗಾರ್ಡ್ ಮಾಡೋದು, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಸಂವಿಧಾನದ ಒಂದು ವ್ಯಾಲ್ಯೂಸ್ ಏನಿದೆಯೋ ಅದನ್ನು ಪ್ರೊಟೆಕ್ಟ್ ಮಾಡೋದು ನಮ್ಮ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಆಗುತ್ತೆ. ಸರ್ವದ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೀವೋ ಅದನ್ನು ನಾವು ಕರ್ನಾಟಕದ ನಾವು ಮತ್ತೆ ಮಾಡಬೇಕು ಅಂತ ಇರೋದು ನಮ್ಮ ಪ್ರತಿಯೊಬ್ಬರದ್ದು ಜವಾಬ್ದಾರಿ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.